ಹೊಸ ವಿಡಿಯೋಗೆ ಸ್ವಾಗತ. ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವುದು ಒಂದು ಅರಬಿಕ ಆ್ಯಪ್ನ ಬಗ್ಗೆಯಾಗಿದೆ. ಇದು ಅತ್ಯಂತ ಉಪಕಾರಿಯಾದಂತಹ, ಸಣ್ಣ ಮಕ್ಕಳು ಬೇಗನೆ ಅರಬಿಕ ಅಕ್ಷರಮಾಲೆಯನ್ನು ಕಲಿಯಲು ಅತ್ಯಂತ ಉಪಕಾರಿಯಾದಂತಹ ಒಂದು ಆ್ಯಪ್. ಈ ಆ್ಯಪನ್ನು ತಾವೆಲ್ಲರೂ ಖಂಡಿತವಾಗಿಯೂ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಇದು ಈ ಆ್ಯಪನ್ನು ಹೇಗೆ ಬಳಸುವುದು ಅಂತ ನೋಡೋಣ. ಲರ್ನಿಂಗ್ ಹಿಜಾಯಿಯಾ ಈಸಿಲಿ ಎಂಬುದು ಈ ಆ್ಯಪ್ನ ಹೆಸರು. ಇದರಲ್ಲಿ ಒಂದೊಂದು ಹಂತವಾಗಿ ನೀಡಲಾಗಿದೆ ಒಂದೊಂದು ಟಾಸ್ಕನ್ನು ಮಕ್ಕಳಿಗೆ. ಪ್ರಥಮವಾಗಿ ಲರ್ನಿಂಗ್ ಎಂಬಂತಹ ಒಂದು ಆ ಬಾಕ್ಸನ್ನು ಓಪನ್ ಮಾಡೋಣ. ಆ ಬಾಕ್ಸನ್ನು ಓಪನ್ ಮಾಡಿದಾಗ ಅರಬಿಕ್ ಅಕ್ಷರಮಾಲೆಯ ಎಲ್ಲ ಅಕ್ಷರಗಳು ಗೋಚರವಾಗುತ್ತವೆ. ಒಂದು ಅಕ್ಷರದ ಮೇಲೆ ಬೆರಳಿರಿಸಿದಾಗ ಆ ಅಕ್ಷರ ಉಚ್ಚಾರವಾಗುತ್ತದೆ. ಅಲಿಫ್ ಬಾ ತ ಹಾಗೆ ಅದು ಉಚ್ಚಾರಣೆಯಾಗುತ್ತಾ ಇರ್ತದೆ. ರೀತಿ ಮೇಲ್ಭಾಗದಲ್ಲಿ ಆಟೋಮೆಟಿಕ್ ಎಂಬಂತಹ ಒಂದು ಬಟನ್ ಇದೆ, ಅದು ಒತ್ತಿದಾಗ ಆಟೋಮೆಟಿಕ್ ಆಗಿ ಅಕ್ಷರಗಳು ಉಚ್ಚಾರಗೊಳ್ಳುತ್ತಾ ಹೋಗುತ್ತವೆ. ಪ್ರತಿ ಮೇಲ್ಭಾಗದಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ, ಅಲಿಫ್ ಎಂಬ ಅಕ್ಷರವಿದೆ. ಅಲ್ಲಿ ಪ್ರೆಸ್ ಮಾಡಿದಾಗ ದೊಡ್ಡ ಪರದೆಯಲ್ಲಿ ಒಂದೊಂದು ಅಕ್ಷರವು ಗೋಚರಗೊಳ್ಳುತ್ತದೆ. ತರ ಇದರಲ್ಲಿ ಮಕ್ಕಳಿಗೆ ಬರೆಯಲು ಕೂಡ ಅವಕಾಶವಿದೆ. ಮೇಲೆ ರೈಟ್ ಎಂಬಂತಹ ಒಂದು ಬಟನ್ ಇದೆ, ಅದು ಒತ್ತಿದಾಗ ಅಕ್ಷರಗಳು ಕಾಪಿ ರೂಪದಲ್ಲಿ ಪ್ರಕಟವಾಗುತ್ತದೆ. ಆ ಹಸಿರು ಬಟನನ್ನು ಕೆಳಗೆ ಇಳಿಯುವಾಗ ಒಂದು ಅಕ್ಷರ ಪೂರ್ಣಗೊಂಡು ಗುಡ್ ಎಂಬಂತಹ ಒಂದು ಸ್ವರ ಬರುತ್ತದೆ. ಅದೇ ರೀತಿ ಒಂದೊಂದು ಅಕ್ಷರ ಬದಿಯಲ್ಲಿರುವ ಒಂದೊಂದು ಅಕ್ಷರವನ್ನು ಆಯ್ಕೆ ಮಾಡಿ ಬರಿಬೋದು. ಪುನಃ ಎಡಬದಿಯಲ್ಲಿ ಕೆಳಭಾಗದಲ್ಲಿರುವ ಹೋಮ್ ಬಟನಿಗೆ ಬಂದು ಅಲ್ಲಿರುವಂತಹ ಎರಡನೇ ಹಂತಕ್ಕೆ ತಲುಪಬಹುದು. ಗೆಸ್ ದ ಲೆಟರ್ ಎಂಬುದು, ಅಲ್ಲಿ ಲೆಟರನ್ನು ನೀಡಲಾಗುತ್ತದೆ. ಆ್ಯಪ್ ನೀಡುತ್ತದೆ, ಒಂದು ಅಕ್ಷರವನ್ನು ಉಚ್ಚರಿಸುತ್ತದೆ. ಆ ಉಚ್ಚಾರ ಯಾವ ಅಕ್ಷರ ಅಂತ ನಾವು ಪ್ರೆಸ್ ಮಾಡಬೇಕು. ಅದು ರಾಂಗ್ ಆದರೆ ಅಲ್ಲಿ ಮೇಲೆ ರಾಂಗ್ ಅಂತ ಒಂದು ಇದು ಬರ್ತದೆ. ಅದೇ ರೀತಿ ಕರೆಕ್ಟ್ ಆನ್ಸರ್ ಮಾಡಿದರೆ ಮೇಲೆ ಕರೆಕ್ಟ್ ಅಂತ ಒಂದು ಮಾರ್ಕ್ ಬರ್ತದೆ. ಹಾಗೆ ಮಕ್ಕಳಿಗೆ ಅದನ್ನು ಒಂದು ಪರೀಕ್ಷೆಯ ರೂಪದಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆ. ಇನ್ನು ಮೂರನೇ ಹಂತ ಮೆಮೊರೈಸ್ ಲೆಟರ್ಸ್ ಅಂತ. ಅದು ಓಪನ್ ಮಾಡಿದಾಗ ಅದರಲ್ಲಿ ಎಲ್ಲ ಅಕ್ಷರಗಳಿರ್ತದೆ. ಎರಡು ಅಕ್ಷರಗಳು ಆ್ಯಪ್ ಹೇಳ್ತದೆ. ಅದನ್ನು ಪುನಃ ಅದೇ ರೀತಿ ಯಾವುದು ಅಕ್ಷರ ಅಂತ ಪುನಃ ಕ್ಲಿಕ್ ಮಾಡಬೇಕು, ಯಾವ ಅಕ್ಷರ ಆ್ಯಪ್ ಉಚ್ಚರಿಸಿದಂತ. ಆಗ ಮೇಲೆ ಸ್ಕೋರಲ್ಲಿ ಒಂದು ಮಾರ್ಕ್ ಸಿಗ್ತದೆ. ನಂತರದ ಟಾಸ್ಕ್ ರ್ಯಾಂಡಮ್ ಲೆಟರ್ಸ್ ಅಂತ. ಅದು ಓಪನ್ ಮಾಡಿದಾಗ ಒಂದು ಅಕ್ಷರವನ್ನು ಹೇಳ್ತದೆ, ಅದು ಯಾವ ಅಕ್ಷರ ಅಂತ ಆ ಅಕ್ಷರ ಮಾಲೆಯಲ್ಲಿ ಹುಡುಕಿ ಪ್ರೆಸ್ ಮಾಡಬೇಕು. ಆಗ ಒಂದು ಸ್ಕೋರ್ ಒಂದು ಮಾರ್ಕ್ ಒಂದು ಸಿಗ್ತದೆ. ಈ ಆ್ಯಪ್ನಲ್ಲಿ ಆಕರ್ಷಕವಾಗಿರುವಂಥದ್ದು ಕೆಳಭಾಗದಲ್ಲಿರುವಂತಹ ಹಿಜಾಯಿಯ ಸಾಂಗ್ ಮತ್ತು ಅದೇ ರೀತಿ ಕೊನೆಯಲ್ಲಿ ಅಸ್ಮಾವುಲ್ಹುಸ್ನ ಅಲ್ಲಾಹನ 99 ನಾಮಗಳು ಒಂದು ಹಾಡಿನ ರೂಪದಲ್ಲಿದೆ. ಅದು ಕೂಡ ಮಕ್ಕಳಿಗೆ ಅತ್ಯಂತ ವೇಗವಾಗಿ ಕಲಿಯಲು ಸಾಧ್ಯವಿರುವಂತಹ ಒಂದು ವ್ಯವಸ್ಥೆ ಇದರಲ್ಲಿ ಇದೆ. ಆದ್ದರಿಂದ ತಾವೆಲ್ಲರೂ ಈ ಆ್ಯಪನ್ನು ಕಡ್ಡಾಯವಾಗಿ ಮಕ್ಕಳಿಗೆ ಕಲಿಯಲಿಕ್ಕಾಗಿ ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಳ್ಳಬೇಕಾಗಿದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಶೇರ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ.